ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗಿ ಕಣ್ಣಿಗೆ ಹೋಗ್ಬೋದು. ಇದು ಗುಡ್ಡೆ ಬ್ಲಾಕ್ ಇರುತ್ತಲ್ಲ ಮಿಡ್ಲ್ ಅಲ್ಲಿ, ಅದು ವೈಟ್ ಆಗ್ಬಿಡುತ್ತೆ. ಆ ಐ ಬಾಲ್ ಮೂಮೆಂಟಿಂಗ್ ಅನ್ನೋದು ಮಸಲ್ಗಳಿರುತ್ತೆ, ಅದರಿಂದ ಕ್ಯಾನ್ಸರ್ ಆಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರು. ಕಣ್ಣಿನ ಕ್ಯಾನ್ಸರ್ ಬಗ್ಗೆ ನೀವೇ ಮಾತಾಡ್ತಾ, ತುಂಬಾ ಜನಕ್ಕೆ ಗೊತ್ತಿಲ್ಲ ಕಣ್ಣಿಗೆ ಕ್ಯಾನ್ಸರ್ ಜನರಲ್ಲಿ. ಎಲ್ಲರಂದ್ರೆ ಕ್ಯಾನ್ಸರ್ ಅಂದ್ರೆ ಏನ್ ತಿಳ್ಕೊತಾರೆ, ಚಿಕ್ಕ ಮಕ್ಕಳು ಕ್ಯಾನ್ಸರ್ ಆಗಲ್ಲ, ಇಲ್ಲ ಅಂದ್ರೆ ಕಡಿಮೆ ವಯಸ್ಸಲ್ಲಿ ಆಗಲ್ಲ, ಇಲ್ಲ ಅಂದ್ರೆ ತುಂಬಾ ವಯಸ್ಸಾದವ್ರಿಗೆ ಆಗಲ್ಲ ಈ ತರ. ಮತ್ತೆ ನನ್ನ ಬಾಡಿಲಿ ಹೊಟ್ಟೆ ಒಳಗಡೆ ಅಷ್ಟೇ ಕ್ಯಾನ್ಸರ್ ಆಗುತ್ತೆ, ಹೊರಗಡೆ ಕಣ್ಣಿಗೆ ಆಗಲ್ಲ, ಮೂಗಾಗಲ್ಲ. ಹೇಳ್ತಿಲ್ಲ, ಬಾಡಿಯಲ್ಲಿ ಪ್ರತಿ ಆರ್ಗನ್ಗೂ ಆಗುತ್ತೆ, ಆಯ್ತಾ? ಕಣ್ಣಿಗಾಯ್ತು, ಕಿವಿಗಾಯ್ತು, ಕಿವಿಗೂ ಆಗುತ್ತೆ, ಆಮೇಲೆ ಬ್ರೆಸ್ಟ್ಗಾಗತ್ತೆ, ವೆಜೇನಾಗತ್ತೆ, ಪೆನಿಸ್ಗಾಗತ್ತೆ, ಟೆಸ್ಟಿಸ್ಗಾಗತ್ತೆ, ಗುದದ್ವಾರಕ್ಕಾಗುತ್ತೆ, ಒಳಗಡೆ ಕರಳು, ದೊಡ್ಡ ಕರಳು, ಸೊ ಎವ್ರಿ ಪಾರ್ಟ್ ಇರುತ್ತೆ. ಸೊ ಈಗ ಕಣ್ಣಿಗೆ ಏನಾಗುತ್ತೆ, ಯೂಶ್ವಲಿ ನಾನು ಬೇಸಲ್ ಸೆಲ್ ಕಾರ್ಸಮ್ ಅಂತ ಸ್ಕಿನ್ ಕ್ಯಾನ್ಸರ್ ಹೇಳಿದ್ವಿ, ಅದು ಯೂಶ್ವಲಿ ಇಲ್ಲೇ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗಿ ಕಣ್ಣಿಗೆ ಹೋಗ್ಬೋದು. ಆಮೇಲೆ ಇನ್ನು ಕೆಲವು ಕಣ್ಣು ಕ್ಯಾನ್ಸರ್ಸ್ ಇದ್ದಾವೆ, ಅದೇನಾಗುತ್ತೆ, ಮಕ್ಕಳಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ. ಅದು ಒಳಗಡೆನೆ ಕ್ಯಾನ್ಸರ್ ಸ್ಟಾರ್ಟ್ ಆಗಿ ಕಣ್ಣಿಗೆ ಬಂದು ಇದು ಗುಡ್ಡೆ ಬ್ಲ್ಯಾಕ್ ಇರುತ್ತಲ್ಲ ಮಿಡ್ಲಲ್ಲಿ, ಅದು ವೈಟ್ ಆಗಿಬಿಡುತ್ತೆ. ಅದು ಚಿಕ್ಕ ಮಕ್ಕಳಿಗೆ ನಾವು ಯೂಶ್ವಲಿ 5 ವರ್ಷ 3 ವರ್ಷ ಹಿಂಗೆ ನೋಡ್ತೀವಿ. ಅದು ಬಿಟ್ಟು ಈ ಕಣ್ಣಿಗೆ ನಾವು ಮಾಂಸ ಇರುತ್ತೆ, ಚಿಕ್ಕ ಚಿಕ್ಕ ಇರ್ತೀವಿ, ಈಗ ನಮ್ಗೆ ಇಲ್ಲಿ ಬಾಡಿಯಲ್ಲಿ ಮಾಂಸ ಇರುತ್ತೆ, ಅಲ್ಲಿ ಕಣ್ಣು ಹತ್ರನೇ ಆ ಐಬಾಲ್ ಮೂಮೆಂಟಿಂಗ್ ಅನ್ನೋದು ಮಸಲ್ಗಳಿರುತ್ತೆ, ಅದರಿಂದ ಕ್ಯಾನ್ಸರ್ ಆಗುತ್ತೆ. ಅವು ಸಾರ್ಕೋಮ ಅಂತ ಕರಿತೀವಿ. ತುಂಬ ವೆರೈಟೀಸ್ ಇದ್ದಾವೆ ಆಗ ಹಾಂ, ಅದು ಮಕ್ಕಳಲ್ಲಿ ಆಗೋದು ಹೆರಿಡಿಟ್ರಿ ಚಾನ್ಸಸ್ ಜಾಸ್ತಿ ಸ್ವಲ್ಪ.